ಬೆಂಗಳೂರಿನ ಬಾಣಸವಾಡಿಯ ಹೊರಮಾವಿನಲ್ಲಿರುವ ನಿಸರ್ಗ ಕೆಎನ್ಸಿ ಆರೋಗ್ಯಧಾಮ ಕೇಂದ್ರವು ವಯೋವೃದ್ಧರ ದೀರ್ಘಕಾಯಿಲೆಗಳಿಗೆ ಚಿಕಿತ್ಸೆ, ಆರೈಕೆ ಹಾಗೂ ಪುನರ್ವಸತಿ ಕೇಂದ್ರವೂ ಹೌದು. ಬೆಂಗಳೂರಿನ ಬಾಣಸವಾಡಿಯ ಹೊರಮಾವಿನಲ್ಲಿರುವ ಕರುಣಾಮೃತ ನವಚೈತನ್ಯ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಮತ್ತು ರಿಹ್ಯಾಬಿಲಿಟೇಷನ್ ನರ್ಸಿಂಗ್ ಸಂಸ್ಥೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂಸ್ಥೆಯ ನಿರ್ದೇಶಕರಾದ ಶ್ರೀಮತಿ ಮಂಜುಳಾ ಶುಭಶ್ರೀ ಅವರು ಹೀಗೆ ಹೇಳಿದ್ದಾರೆ. ಇಲ್ಲಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ 24 hours ನರ್ಸಿಂಗ್ ಕೇರ್ ಇದೆ, ಡಾಕ್ಟರ್ ಕೇರ್ ಇದೆ, ಫುಡ್, ಅಕಾಮಡೇಷನ್, ಕ್ಲೀನಿಂಗ್, ಲಾಂಡ್ರಿ, ಅಟೆಂಡರ್ಸ್ ಎಲ್ಲ ಥರ ಫೆಸಿಲಿಟೀಸ್ ಇಟ್ಟಿದ್ವಿ. ಇಲ್ಲಿ ಯಾವುದೇ ಥರ ಕೇಸ್ ಬಂದ್ರೂ ನೋಡ್ಕೊಳ್ಳೋದಕ್ಕೆ ನಾವು ರೆಡಿಯಾಗಿರ್ತೀವಿ. ಈ ಕೆಲವೊಂದು ಹಾಸ್ಪಿಟ್ಲಿಂದ ಬರ್ತಾರೆ, ಡೋರ್ ಕೊನೆ ಒಂದು ಇದರಲ್ಲಿರ್ತಾರೆ, ಯಾವುದೇ ಥರ ಮೆಡಿಸನ್ಗಳಾಗೋದಿಲ್ಲ, ಯಾವ ಮೆಡಿಸನ್ ಕೊಟ್ಟರು ಇವ್ರಿಗೆ ಇಂಪ್ರೂವ್ಮೆಂಟ್ ಅಂತ ಇರೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಬಂದು ಹೇಳ್ತಾರೆ. ಅಂಥವ್ರನ್ನೂ ಸಹ ತಗೊಂಡು ಅವರು ಇರೋಷ್ಟು ದಿನ ನೋಡ್ಕೊಳ್ಳಿ ಅಂತ ಬರ್ತಾರೆ. ಅಂಥವ್ರನ್ನೂ ಸಹ ತಗೊಂಡು ಎಷ್ಟು ದಿನ ಇರ್ತಾರೆ ಅಷ್ಟು ದಿನ ನೋಡಿಕೊಂಡು ನಮ್ಮ ಕೈಲಾಗಿದ್ದ ಸೇವೆನ ನಾವು ಮಾಡ್ಕೊಂಡು ಬರ್ತಾಯಿದ್ವಿ. ಮತ್ತು ಡಿಮಾನ್ಷಿಯಾ ಕೇಸಸ್ ಬರುತ್ತೆ. ಡಿಮಾನ್ಷಿಯಾ ಹುಷಾರಾಗೋದಿಲ್ಲ, ಅದು ಮೆಡಿಸನ್ ಕೊಟ್ಟರು ಸಹ ಅದಕ್ಕೆ ಎಫೆಕ್ಟ್ ಆಗೋದಿಲ್ಲ, ಆ ಥರ ಕೇಸನ್ನು ನಾವು ನೋಡ್ಕೊಳ್ತೀವಿ. ಮತ್ತು ಇವರು ಮೆಂಟಲಿ ಡಿಸಬಲ್ಸ್ ಇರ್ತಾರೆ, ನಿಮ್ಮ ಅನ್ಸು ಹೊರಗಡೆ ಎಲ್ಲ ಕಡೆಯಿಂದನೂ ಟ್ರೀಟ್ಮೆಂಟ್ ತೊಗೊಂಡು ಬಂದು ನೋಡ್ತಾ ಇರ್ತಾರೆ. ಅವರು ನಮ್ಮಲ್ಲಿ ಬಂದು ಹುಷಾರಾಗೋಗಿರೋ ಅಂಥ ತುಂಬ ಜನ ಪೇಷಂಟ್ಗಳಿದ್ದಾರೆ, ಎಷ್ಟೋ ವರ್ಷಗಳಿಂದ ಸಫರ್ ಪಡ್ತಿರ್ತಾರೆ. ಅಂಥ ಪೇಷಂಟ್ಗಳನ್ನು ನಾವು ತಗೊಂಡು ನಮ್ಮ ಕೇರ್ ಸೆಂಟ್ರಿಗೆ ಡಾಕ್ಟರ್ ಸತ್ತಾರ್ ಅಂತ ಹೇಳಿ ಮೆಡಿಕಲ್ ಕಾಲೇಜಿಂದ ಬಂದು ಅವರು ಟ್ರೀಟ್ಮೆಂಟ್ ಮಾಡ್ತಾರೆ. ಸಾವಿರಾರು ಜನ ಹುಷಾರಾಗಿ ಹೋಗಿದ್ದಾರೆ. 80 ವರ್ಷ, 90 ವರ್ಷ, 95 ವರ್ಷ ಈ ಥರ ಇದ್ದವರು ಸಹ ಹುಷಾರಾಗಿ ಮನೆಗೆ ಹೋಗಿದ್ದಾರೆ. ಹುಷಾರಾಗದಿದ್ದವರು ಇದ್ದಾರೆ, ಆಗಿರೋರು 75%, ಆಗದೇ ಇರೋ ಅಂಥವ್ರು 25% ಇದ್ದಾರೆ. ಮತ್ತು ಇನ್ನು ಬೈ ಬರ್ತು ಹುಟ್ಟಿರ್ತಾರೆ ಮಕ್ಕಳು, ಅವರಿಗೆ ಮಾತು ಬರಲ್ಲ, ಅವ್ರಿಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಮಲ್ಕೊಂಡೇ ಇರ್ತಾರೆ, ಅವರಿಗೆ ಊಟ ಬೇಕು, ತಿಂಡಿ ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳೋ ಒಂದು ಇದರಲ್ಲೇ ಇರಲ್ಲ, ಅಂಥ ಮಕ್ಕಳು ಸಹ ನೋಡ್ಕೊತಾ ಇದ್ದೀವಿ. ಮತ್ತು ಡ್ರಿಂಕ್ಸಿಗೆ ಅಡಿಟ್ ಆಗಿರ್ತಾರೆ, ಡ್ರಗ್ಸಿಗೆ ಅಡಿಟ್ ಆಗಿರ್ತಾರೆ, ಈಗ ಕೆಲವೊಂದು ದುಶ್ಚಟಗಳಿಗೆ ಅಡಿಟ್ ಆಗಿರೋಂಥ ಮಹಿಳೆ ಆಗಿರ್ಬೋದು ಅಥವಾ ಜೆಂಟ್ಸ್ ಆಗಿರ್ಬೋದು, ಅಂಥವ್ರನ್ನೂ ಸಹ ತಗೊಂಡು ಅವರನ್ನು ಹುಷಾರು ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ಕೆಲವರು ಮನೆಗೆ ಕರ್ಕೊಂಡೋಗಲ್ಲ, ಇಲ್ಲೇ ಬಿಟ್ಟು ಇಲ್ಲೇ ಇರೋ ಅಂಥವರು ಇದ್ದಾರೆ ಇಲ್ಲಿ ಎಲ್ಲ. ಮತ್ತು ವಯಸ್ಸಾದವರು 50 ವರ್ಷದಿಂದ ಹಿಡಿದು 100 yearsವರೆಗೂ ಇದ್ದಾರೆ, ಬೆಡ್ಸೋರಾಗಿ ಕರ್ಕೊಂಬಂದುಬಿಡ್ತಾರೆ. ಅವ್ರಿಗೆಲ್ಲ ಹುಷಾರು ಮಾಡಿಕೊಂಡು ಅವ್ರನ್ನ ಚೆನ್ನಾಗಿ ಮಾಡಿ ವಾಕ್ ಮಾಡಿಸ್ಕೊಂಡು 100% ಹುಷಾರು ಮಾಡಿಕೊಂಡು ನೋಡ್ಕೊಳ್ತೀವಿ. ಮತ್ತು ಶ್ಲೋಕ್ ಆದವ್ರಿಗೆ ಫಿಸಿಯೋಥೆರಪಿ ಇದೆ, ಶ್ಲೋಕಿಗೆ ಸಂಬಂಧಪಟ್ಟಂಥದ್ದೇನಿದೆ ಆ ಥರ ಡಾಕ್ಟ್ರುಗಳು ಬರ್ತಾರೆ, ಅವರಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಅವರು ಸಹ ಹುಷಾರಾಗಿ ಹೋಗಿರೋ ಅಂಥವ್ರು ತುಂಬ ಜನ ಇದ್ದಾರೆ. ಆಮೇಲೆ ಇನ್ನು ಇವ್ರಿಗೆ ಹುಷಾರೇ ಆಗೋದಿಲ್ಲ, ಇವ್ರನ್ನ ಬೆಡ್ಡಲ್ಲೇ ಇರ್ತಾರೆ, ಇವರು ಜೀವನನೇ ಇಷ್ಟು ಅಂತ ಹೇಳಿ ಒಳ್ಳೊಳ್ಳೆ ಕಡೆಯಿಂದ ಬಂದಂಥ ಪೇಷಂಟ್ಗಳೇ ಇದ್ದಾರೆ. ಅವರು ಸಹ ಹುಷಾರಾಗಿ ಮನೆಗೆ ಹೋಗಿ ಮನೆಗೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಅವ್ರಿಗೆ ಆಗದಿದ್ದಂಥ ಟೈಮಲ್ಲಿ ಮತ್ತೆ ಕರ್ಕೊಂಡು ಬಂದುಬಿಡ್ತಾರೆ. ಆ ಥರ ಜನಗಳನ್ನೆಲ್ಲ ತುಂಬ ನೋಡ್ಕೊಂಡಿದ್ದೀವಿ. ನಿಸರ್ಗ ಕೆಎನ್ಸಿ ಆರೋಗ್ಯಧಾಮದಲ್ಲಿ ದೊರೆಯುವ ವೃದ್ಧರ ಸೇವಾಶ್ರಮ ಉಸಿರಾಟದ ತೊಂದರೆ, ಮಧುಮೇಹ, ರಕ್ತದೊತ್ತಡ ಪರೀಕ್ಷೆ, ದೀರ್ಘಕಾಲೀನ ಆರೈಕೆ, ನೆರವಿನ ಜೀವನ ಸೌಲಭ್ಯ, ಅಂಗವಿಕಲ, ಬುದ್ಧಿವಿಕಲ, ಅಲ್ಝೈಮರ್, ಪಾರ್ಕಿನ್ಸನ್, ಪಾರ್ಶ್ವವಾಯು ಪೀಡಿತ ರೋಗಿಗಳ ಶುಶ್ರೂಷೆ, ದೀರ್ಘಕಾಲ ರೋಗದಿಂದ ಬಳಲುವವರ ಶುಶ್ರೂಷೆ, ಸದಾಕಾಲ ದಾದಿಯರಿಂದ ಆರೈಕೆ ಹಾಗೂ ಪುನರ್ವಸತಿ ಕೇಂದ್ರ ಹಾಗೂ ಇನ್ನಿತರ ಸೌಲಭ್ಯಗಳ ಬಗ್ಗೆ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನಂದಿನಿ ಅವರು ಹೀಗೆ ಹೇಳಿದ್ದಾರೆ. ಇಲ್ಲಿ ನಮ್ಮಲ್ಲಿ ಓಲ್ಡ್ ಏಜ್ ಅಂತ ಇಲ್ಲ, ಈವನ್ ಮಿಡ್ಲ್ ಏಜ್ಡ್ ಆಲ್ಸೋ, ಮನೆಯಲ್ಲಿ ಯಾರಿಗೆ ಕೇರ್ ತಗೊಳಕ್ಕಾಗದೇ ಇರೋರು, ಹಾಂ, ಚಿಕ್ಕ ಮಕ್ಕಳಿಂದ ಮಿಡ್ಲ್ ಏಜ್ಡ್, ಕಾಲ್ಡ್ ಆಸ್ ಓಲ್ಡ್ ಏಜ್ ಹೋಮ್, ಬಟ್ ಇಲ್ಲಿ ಎಲ್ಲ ಥರದ ಪೇಷಂಟ್ಸು ಇಲ್ಲಿ ಇರ್ತಾರೆ. So ನಾನು ಇವರಿಗೆ ಸ್ಪೆಷಲಿ ಅವರಿಗೆ ಮೆಡಿಕಲ್ ಕೇರ್ ಏನಿದೆ ಅದನ್ನ ನೋಡ್ಕೊಳ್ತೀವಿ. ಇಲ್ಲಿ ಆಲ್ ಬೇಸಿಕ್ ಫೆಸಿಲಿಟೀಸ್ ಮೆಡಿಕಲಿ ಎವ್ರಿಥಿಂಗ್ ಇಸ್ ಅವೈಲೇಬಲ್. ನಮ್ಮಲ್ಲಿ ತುಂಬ ಒಳ್ಳೆಯ ಸ್ಟಾಫ್ ಇದ್ದಾರೆ. ಅವರು ಎಲ್ಲ ಮೆಡಿಕಲಿ ಅವ್ರಿಗೆ ಏನೇನು ಬೇಕು ಬೆಳಗ್ಗೆ ಎಲ್ಲ ಅವರು ಮಾಡಿಟ್ಟಿರ್ತಾರೆ. ಬೇಸಿಕ್ ಅವ್ರಿಗೆ ಏನೇನು ಬೇಕಾಗತ್ತೆ, ಲೈಕ್ ಅವ್ರದ್ದು ಜನರಲ್ ಕಂಡೀಷನ್ಸ್ ಏನಾದರೂ ಒಬ್ಬರಿಗೇನಾದರೂ ಇಲ್ಲಿ ಒಂದು ರೂಮ್ಗೆ ಒಂದು ನರ್ಸ್ ಇರ್ತಾರೆ. ಅವ್ರಿಗೆ ಒಂದು 4 ಪೇಷಂಟ್ಸ್ ಇರ್ತಾರೆ. 4 ಪೇಷಂಟ್ಸಲ್ಲಿ ಏನಾದರೂ ಒಂದು ಸ್ವಲ್ಪ ಆದರೂ ಅವ್ರಿಗೆ ಹೆಚ್ಚು ಕಡಿಮೆ ಕಾಣಿಸಿದ್ರೆ ಅವ್ರು ನಮಗೆ ಇಮಿಡಿಯೇಟಾಗಿ ಬಂದು ಹೇಳ್ತಾರೆ ಆ್ಯಂಡ್ ವಿ ವಿಲ್ ಲುಕ್ ಇನ್ ಟು ಇಟ್. ಅದರ್ವೈಸ್ ಡೈಲಿ ನಮ್ಮ ರೊಟೀನ್ ವರ್ಕ್ ನಾವು ಮಾಡ್ತಾಯಿರ್ತೀವಿ. ಅವ್ರದ್ದು ಜನರಲ್ ಕಂಡೀಷನ್ ಯಾವ ಥರ ಇದೆ, ಸ್ವಲ್ಪ ವ್ಯತ್ಯಾಸ ಆದ್ರೂ ನಮ್ಮಲ್ಲಿ ಏನೇನು ಮ್ಯಾನೇಜ್ ಮಾಡೋಕ್ಕಾಗತ್ತೆ ಫಸ್ಟ್ ನಾವು ಮಾಡಿರ್ತೀವಿ. ಆ್ಯಂಡ್ ಅದು ಮಾಡದೇ ಇರೋಕ್ಕಾಗದೇ ಇರೋದು ಸ್ಪೆಷಲ್ ಕೇರ್ ಅನ್ನೋದು ಬೇಕಾದರೆ ಇಮಿಡಿಯೇಟ್ಲಿ ವಿ ಸೆಂಡ್ ಫಾರ್ ದ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್. ಅದೂ ಲ್ಯಾಬ್ ಫೆಸಿಲಿಟೀಸ್ ಇಲ್ಲಿ ಬಂದು ತಗೊಂಡು ಹೋಗ್ತಾರೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಇನ್ನೂ ಸ್ಪೆಷಲಿಸ್ಟ್ ಕನ್ಸಲ್ಟೇಷನ್ ಬೇಕಾದರೆ ವಿಲ್ ಜಸ್ಟ್ ಸೆಂಡ್ ಎಮರ್ಜೆನ್ಸಿ ಕೇರ್ ಎನಿಥಿಂಗ್ ಬೇಸಿಕ್ ಇರೋದನ್ನ ಇಲ್ಲಿ ನಾವು ಮಾಡಿಬಿಟ್ಟು ಆಮೇಲೆ ಹಾಸ್ಪಿಟಲ್ಗೆ ರೆಫರ್ ಮಾಡ್ತೀವಿ. ಇಲ್ಲಿ ಎಲ್ಲ ನಾರ್ಮಲ್ ಪೇಷಂಟ್ಸಿಂದ ಹಿಡಿದು ಫಿಸಿಕಲಿ ಇಲ್, ಮೆಂಟಲಿ ಇಲ್ ಎಲ್ಲ ಪೇಷಂಟ್ಸು ಇದ್ದಾರೆ. ಆ್ಯಂಡ್ ಇಲ್ಲಿ ಮೋರ್ ದ್ಯಾನ್ ಮೆಡಿಸಿನ್ಸ್ ಇಲ್ಲಿ ತುಂಬ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ನೋಡ್ಕೊಳ್ಳೋದ್ರಿಂದ ಅವ್ರ ಮನೆಗಿಂತ ಹೆಚ್ಚಾಗಿ ಇಲ್ಲಿ ಚೆನ್ನಾಗಿ ಅವರು ಇದ್ದಾರೆ. ಏನು ತೊಂದರೂ ಇಲ್ಲ. ಅವಾಗ ಬಂದು ನಮ್ಮನ್ನೆಲ್ಲ ನೋಡಿಕೊಂಡು ಕೇಳಿಕೊಂಡು ನಿಮ್ಗೆ ಏನು ತೊಂದರೆ ಅಂತ ಹೆಚ್ಚಿಸ್ತಾರೆ. ಎಲ್ಲೆಲ್ಲ ಹಾಸ್ಪಿಟ್ಲ್ಗೆ ಹೋಗಿದ್ದೀವಿ, ನನಗೆ ಸುಖ ಆಗಲಿಲ್ಲ. ಇಲ್ಲಿ ಬಂದಿದ್ದ ಮೇಲೇ ನನಗೆ ವಾಸಿ ಆಗ್ತಾ ಇದೆ. ಹೌದು, ತುಂಬ ಊತ ಎಲ್ಲೆಲ್ಲೋ ಹೋಗಿದ್ದಪ್ಪ, ಎಲ್ಲಿ ಹಾಸ್ಪಿಟ್ಲಿಗೆಲ್ಲ ಹೋಗಿದೆ. ಲಾಸ್ಟಲ್ಲಿ ಇಲ್ಲಿ ಹೇಳಿದ್ರಂತ ಇಲ್ಲಿ ಬಂದೆ. ಈ ಅಮ್ಮನ ಹತ್ರ ಬಂದಿದ್ದ ಮೇಲೆ ನನಗೆ ಸ್ವಲ್ಪ ಸುಖ ಆಗಿದೆ. ಇಲ್ಲಿ ದಾದಿಯರು ದಿನದ 24 ಗಂಟೆಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಪಾರ್ಶ್ವವಾಯು ಪೀಡಿತರಾಗಿ ಬಂದಿದ್ದು ಈಗ ಗುಣಮುಖರಾಗಿರುವ ವಿಮಲಾದೇವಿಯವರ ಕೃತಜ್ಞತಾ ಪೂರ್ವಕ ನುಡಿಗಳು ಹೀಗಿವೆ. ಚೆನ್ನಾಗಿ ಕಾಣ್ತು ಅಂತ ಇಲ್ಲಿ ಬಂದು ಸೇರಿಕೊಂಡೆ. ಇಲ್ಲಿ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಟೈಮ್ಗೆ ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಆರೋಗ್ಯದ ಕತೆ ವಿಚಾರಿಸ್ಕೊತಾರೆ. ನಾನು ವ್ಯಾಯಾಮ ಮಾಡ್ತಾ ಇದ್ದೆ ಮನೆ ಒಳಗೆ. ಡಾಕ್ಟ್ರು ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲ ಟೈಮ್ದು ಪ್ಯಾಸೇಜ್ ಇದಾಗೋಯ್ತು. ಕಾಲು ಕೈ ಇಲ್ಲ ಈಗ. ಅದರಿಂದ ಇದೊಂದೇ ಕೈನೊಳಗೆ ನಾನೆಲ್ಲ ಮಾಡ್ಕೊತೀನಿ. ಕುತ್ಕೊಂಡು ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಿರಂತರವಾಗಿ ರೋಗಿಗಳಿಗೆ ಫಿಸಿಯೋಥೆರಪಿ, ನಡಿಗೆ, ನಿಯಮಿತ ವ್ಯಾಯಾಮಗಳ ವೈದ್ಯಕೀಯ ಸೇವೆ ನೀಡಲಾಗುತ್ತಿದೆ. ನನ್ನ ಆಂಟಿನ ಇಲ್ಲಿ ಸುಮಾರು ಒಂದು 6 ತಿಂಗಳಿಂದ ನಾನಿಲ್ಲಿ ನವಚೈತನ್ಯ ಓಲ್ಡ್ ಏಜ್ ಹೋಮ್ನಲ್ಲಿ ಸೇರಿಸಿದ್ದೀನಿ. ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಏನಾಗಿದೆ ಅಂದರೆ ಅವ್ರಿಗೆ ಗಾರ್ಡನ್ ಇದೆ, ವಾಕಿಂಗ್ ಫೆಸಿಲಿಟೀಸ್ ಇದೆ, ಊಟ ಟೈಮ್ ಕೊಡಿಸ್ತಾ ಇದ್ದಾರೆ, ಮತ್ತು ಟೀ ಕಾಫಿನೂ ಕೊಡಿಸ್ತಾ ಇದ್ದಾರೆ. ಹೆಲ್ತು ಚೆಕಪ್ ಇದೆ, ವಾರ ಇದೆ. ವಿ ಆರ್ ವೆರಿ ಹ್ಯಾಪಿ ವಿತ್ ಫೆಸಿಲಿಟೀಸ್ ಆಫರ್ಡ್ ಇನ್ ನವಚೈತನ್ಯ ಅಟ್ ಹೊರಮಾವು. ರೋಗಿಗಳಿಗೆ ಹಾಗೂ ಅಸಹಾಯಕರಿಗೆ ಇಲ್ಲಿನ ದಾದಿಯರಿಂದ ಊಟ, ಉಪಚಾರದ ಸೇವೆ ಆತ್ಮೀಯವಾಗಿ ಸಮಯಕ್ಕೆ ಸರಿಯಾಗಿ ನಡೆಯುತ್ತಿರುತ್ತದೆ. ಮಿಸಸ್ ನ ಅನ್ಪೂರ್ಣಮ್ಮ ಅಂತ ಪೇಷಂಟ್ ನ ಸೇರಿಸಿದೀವಿ ಆಲೆ ಒಂದು 6 ತಿಂಗಳಿಂದ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಬೇರೆ ಕಡೆ ಎಲ್ಲ ನಾವು ಹುಡುಕಿ ಇಲ್ಲೇ ಒಂದು ಚೆನ್ನಾಗಿದೆ ಅನ್ಬಿಟ್ಟು ನಾವು ಇಲ್ಲಿ ಸೇರಿಸ್ತೋ ಈಗ ನಮ್ಮ ಮನೆಯರಿಗೆ ನ್ಯೂಮೋನಿಯಾ ಇನ್ಫೆಕ್ಷನ್ ನಾವು ಇದು ಟ್ರಿಪ್ ಹೋದಾಗ ನ್ಯೂಮೋನಿಯಾ ಇನ್ಫೆಕ್ಷನ್ ಆಗಿತ್ತು ಹಾಸ್ಪಿಟಲ್ ಎಲ್ಲ ಸೇರಿಸಿ ಇದು ಟ್ರೇಕಸ್ಟಮಿ ಇದೆಲ್ಲ ಮಾಡಿಸಿ ನಾವು ಸ್ಟೆಂಟ್ ಹಾಕಿ ವೀಕ್ನೆಸ್ ತುಂಬಾ ವೀಕ್ನೆಸ್ ಇದ್ರು ಇಲ್ಲಿ ಫಿಜಿಯೋಥೆರಪಿ ಬೇರೆ ಎಲ್ಲ ಇದು ಮಾಡಿ ಈಗ ಒಂದು 60% ತಾರಡಂಗೆ ಆಗಿದ್ದಾರೆ ಇಲ್ಲಿ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ ಒಳ್ಳೆ ತಿಂಡಿ ಟೈಮ್ಗೆ ಎಲ್ಲ ಇದು ಮಾಡ್ತಾರೆ ನಮಗೆ ಭಯವಿಲ್ಲ ಅನ್ನಿಸ್ತು ಅದರಿಂದ ನಾವು ಇಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಾನು ಚಿಕ್ಕಮಗಳೂರಿನಿಂದ ಬಂದಿದ್ದೀನಿ ಯಾಕೆಂದರೆ ನನ್ನ ಮಗಳನ್ನ ಈಗ ಸುಮಾರು ಒಂದು 4-5 ತಿಂಗಳಿಂದ ಇಲ್ಲಿ ವಯಸ್ಸಾದ ನಂತರ ತಂದೆ ತಾಯಿದಿರು ಇರ್ತಾರೆ ಅವರು ಯೋಗಕ್ಷೇಮ ನೋಡೋಕ್ಕೆ ಒಂದು ವ್ಯವಸ್ಥೆ ಸಿಕ್ಕಿದೆ ಇಲ್ಲಿ ತುಂಬ ಉತ್ತಮವಾಗಿದೆ ಅಂತ ಹೇಳಬಲ್ಲೆ ಯಾಕೆಂದರೆ ನಾನು ತಿಂಗಳು ಒಂದ್ಸಾರಿ ಏನಾದ್ರು ಬಂದು ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗ್ತೀನಿ ಇಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಏನಿಲ್ಲ ಇಲ್ಲಿ ಈ ಸಂಸ್ಥೆನ ತುಂಬ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ KNC ಆರೋಗ್ಯಧಾಮದಲ್ಲಿ ಇರೋ ಓಲ್ಡ್ ಏಜ್ ಪೇಷಂಟ್ಸ್ ಕೆಲವರು ಕ್ರಿಟಿಕಲಿ ಇಲ್ಲಾಗಿರ್ತಾರೆ ಅವರಿಗೆ ಲ್ಯಾಬು ಹಾಸ್ಪಿಟಲ್ ಹೋಗೋಕ್ಕಾಗಿಲ್ಲ ಅವ್ರಿಗೆ ನಾವು ಬೆಡ್ ಸೈಡ್ನಲ್ಲಿ ಲ್ಯಾಬಾರ್ಟರಿ ಸರ್ವಿಸಸ್ ಕೊಡ್ತೀವಿ ಅವ್ರದ್ದು ಸ್ಯಾಂಪಲ್ಸ್ ತಗೊಂಡು ಹೋಗಿ ಬೇಕಾಗಿರೋ ಟೆಸ್ಟ್ಸು ಹಿಮಟಾಲಜಿ pathology, biochemistry, ರಿಪೋರ್ಟ್ಸ್ ಡೆಲಿವರ್ ಮಾಡ್ತೀವಿ ದೇಶದ ಹಲವಾರು ಕಡೆಯಿಂದ ರೋಗಿಗಳು ಇಲ್ಲಿಗೆ ಬರುತ್ತಿರುತ್ತಾರೆ ಹಾಗೆಯೇ ತಮಿಳುನಾಡಿನಿಂದ ಬಂದಿದ್ದ ಪಾರ್ಶ್ವವಾಯು ಪೀಡಿತರಾಗಿದ್ದು ಈಗ ಗುಣಮುಖರಾಗುತ್ತಿರುವ ಸೋಮಸುಂದರಂ ಅವರು ತಮ್ಮ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದು ಹೀಗೆ ಮೆಡಿಕಲ್ ಟ್ರೀಟ್ಮೆಂಟ್ ಇಸ್ ಗೋಯಿಂಗ್ ಆನ್ ಡೈಲಿ ದಿ ಡಾಕ್ಟರ್ಸ್ ಆರ್ ಕಮಿಂಗ್ ಬೋತ್ ಇನ್ ದ ಮಾರ್ನಿಂಗ್ ಅಂಡ್ ದ ಈವ್ನಿಂಗ್ ಫುಡ್ ಇಸ್ ಸರ್ವ್ ಅಟ್ ದ ಟೈಮ್ Morning 7 o'clock coffee, 8 o'clock tiffin, and 11 o'clock coffee, 1 o'clock lunch, 4 o'clock coffee, 8 o'clock tiffin, and everything. Anything is especially important. It will be informed to the madam at once, and she will come and inquire, and all the necessary things will be given to us. ನಾನು ನಿಮ್ಮ ಎಲ್ಲ ಕಡೆ ತೋರಿಸಿದ್ದೀನಿ ಯಾರು ಸರಿಯಾದ ಡಿಸೀಸ್ ಅಂತ ಫೈಂಡ್ ಔಟ್ ಮಾಡಲಿಲ್ಲ ನನಗೆ ಪಾರ್ಕಿನ್ಸೋನಿಸಮ್ ಆಕ್ಟಿವ್ ಡಿಸಾರ್ಡರ್ ಅಂತ ರಿಸಲ್ಟ್ ಬಂದಿದೆ ಇಲ್ಲಿ ಟ್ಯಾಬ್ಲೆಟು ಇದು ಫುಡ್ಡು ಎಲ್ಲ ತಗೊಂಡ್ಮೇಲೆ ಸ್ವಲ್ಪ ಕಂಟ್ರೋಲ್ ಆಗಿದೆ ಇಲ್ಲಿ ಫುಡ್ಡು ಎಲ್ಲನೂ ಸರಿಯಾದ ಇದಕ್ಕೆ ಡಯಟ್ ಮೇಲೆ ಶುಗರು ಬಿ ಪಿ ಎರಡೂ ಇದೆ ಆ ಡಯಟ್ ಅನುಸಾರವಾಗಿ ಫುಡ್ಡು ಇದು ಕೊಡ್ತಾರೆ ಆಮೇಲೆ ಇಲ್ಲಿ ಏನಪ್ಪ ಅಂತಂದರೆ ಸ್ಮೋಕಿಂಗು ಡ್ರಿಂಕ್ಸು ಯಾವುದೂ ಅಲೋ ಇಲ್ಲ ಅದು ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ನಮ್ಮ ಸಿಸ್ಟ್ರ್ ಇಲ್ಲಿರೋರು ತುಂಬ ಇದಾಗಿ ತುಂಬ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿ ಮಾಡ್ತಿದ್ದಾರೆ ದಾದಿ ಪ್ರೇಮಾ ಅವರು ಇಲ್ಲಿನ ಸೇವೆಗಳು ಹಾಗೂ ಗುಣಮುಖರಾದ ರೋಗಿಗಳ ಬಗ್ಗೆ ಒಂದಿಷ್ಟು ವಿವರ ನೀಡಿದರು ಇವರು ಬಂದು 5 ವರ್ಷ ಆಯಿತು. ಇಲ್ಲಿ ಬಂದಾಗ ವೀಸಿಂಗ್ ಪ್ರಾಬ್ಲಮ್ ತುಂಬಾ ಇತ್ತು, ಹಾರ್ಟ್ ಪ್ರಾಬ್ಲಮ್ ಇತ್ತು, ಮತ್ತೆ ಇವರದು ಬೆಡ್ ಸೋರ್ ಇತ್ತು ತುಂಬಾ. ಬಂದಾಗಂತೂ ತುಂಬಾ ಕೋಆಪರೇಟಿವ್ ಮಾಡ್ತಿಲ್ಲ, ಎಂತದು ಮಾಡ್ತಿಲ್ಲ. ಇಲ್ಲಿ ಬಂದಾಗಿಂದ ಸ್ವಲ್ಪ ಸರಿ ಹೋಗಿದ್ದಾರೆ, ಈಗಂತೂ ಚೆನ್ನಾಗಿದ್ದಾರೆ. ವೀಸಿಂಗ್ ಪ್ರಾಬ್ಲಮ್ ತುಂಬಾ ಚೆನ್ನಾಗಿದೆ, ಈಗ ಚೆನ್ನಾಗಿದೆ, ಎಲ್ಲ ಸರಿ ಹೋಗಿದ್ದಾರೆ ಈಗ. ಆದರೂ ಇವ್ರದ್ದು ಏಜ್ ಬಂದು 89 ಇಯರ್ಸ್ ಆಗಿದೆ. ಅವರು ಮನೆಯವರು ತುಂಬ ಚೆನ್ನಾಗಿದೆ, ಇಲ್ಲಿಂದ ವಾತಾವರಣ ಎಲ್ಲ ಚೆನ್ನಾಗಿದೆ, ಇಲ್ಲಿ ನರ್ಸು ಚೆನ್ನಾಗಿ ನೋಡ್ಕೊತಾರೆ, ಫುಡ್ಡು ಎಲ್ಲ ಚೆನ್ನಾಗಿದೆ ಅಂತ ಹೇಳಿದರು. ಅವರು 75 ವರ್ಷ ಆಗಿದೆ. ಇವ್ರು ಬಂದಾಗ ತುಂಬ ಮೆಂಟಲಿ ಪೇಷಂಟ್ ಆಗಿದ್ರು. ಇಲ್ಲಿ ಇರೋ ನರ್ಸ್ಗಳ ಮೇಲೆಲ್ಲ ತುಂಬ ರೇಗಾಡ್ತಾ ಇದ್ರು, ಮತ್ತು ಊಟ ತಿಂಡಿ ಎಲ್ಲ ತಿಂತಾ ಇರಲಿಲ್ಲ. ಇವ್ರಿಗೆ ಸೈಕಾಲಜಿಸ್ಟ್ ತೋರಿಸಿ ಮೆಡಿಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಇವಾಗ ನಾವು ಹೇಳಿದಾಗೆ ಕೇಳ್ತಾರೆ, ಆರಾಮಾಗಿದ್ದಾರೆ, ಊಟ ತಿಂಡಿ ಚೆನ್ನಾಗಿ ಮಾಡ್ತಾರೆ, ಮತ್ತು ಇವಾಗ ನಾವು ಏನೇ ಕೇಳಿದ್ರೂ ಆನ್ಸರ್ ಮಾಡ್ತಾರೆ. ಆವಾಗ ತುಂಬ ಟಫ್ ಇದ್ರು. ಇವ್ರ ಮನೆಯವರು ಕೂಡ ಇವಾಗ ತುಂಬ ಖುಷಿ ಪಡ್ತಾರೆ. ನಾವು ಇಲ್ಲಿ ಸೊಂಟ ನೋವುಗಾಗಿ ಬಂದಿದ್ದೀವಿ ಸರ್. ಒಂದು ತಿಂಗಳು, ಒಂದು ವರ್ಷ, 2 ತಿಂಗಳು, 14 ತಿಂಗಳಾಯಿತು. ಇಲ್ಲಿ ಚೆನ್ನಾಗಿ ನೋಡ್ಕೊತಾರೆ, ಇವರು ಮ್ಯಾನೇಜರ್ ಚೆನ್ನಾಗಿ ನೋಡ್ಕೊತಾರೆ, ಇಲ್ಲಿರೋ ನರ್ಸ್ಗಳು ಚೆನ್ನಾಗೆಲ್ಲ ನೋಡ್ಕೊತಾರೆ. ಮನೆಯಲ್ಲಿ ನೋಡ್ಕೊಳಲ್ಲ, ನಮ್ಮ ತಾಯಿ ತಂದೆ ನೋಡ್ಕೊಳಲ್ಲ. ಇಲ್ಲಿನ ಮತ್ತೊಂದು ವಿಶೇಷತೆ ಎಂದರೆ ರೋಗಿಗಳಿಗೆ ವೈದ್ಯಕೀಯ ಸೇವೆಗಳ ಜೊತೆಗೆ ಮನರಂಜನೆಗಾಗಿ ಟಿವಿ ವ್ಯವಸ್ಥೆ, ಕೇರಂ ಬೋರ್ಡ್ ಇತ್ಯಾದಿ ಕ್ರೀಡೆಗಳು, ವಾಯುವಿಹಾರ, ಲಾಫಿಂಗ್ ಕ್ಲಬ್ ಮುಂತಾದ ಇತರ ವ್ಯವಸ್ಥೆಗಳು ಸಹ ಲಭ್ಯವಿದೆ. ನಾನೀಗ ಲಾಸ್ಟ್ 2012 ಜುಲೈ 29ಗೆ ಬಿಟ್ಟಿದ್ದೀನಿ. ಇಲ್ಲಿ ಯಾರೋ ಹೇಳಿದ್ರು ಇಲ್ಲೊಂದು ಆಶ್ರಮ ಇದೆ ಅಂತ. ಆಮೇಲೆ ಬಂದು ವಿಚಾರಿಸ್ಕೊಂಡು ಹೋದ್ಮೇಲೆ ನಾನು ತುಂಬ ಕಡೆ ನೋಡಿದ್ದೆ, ನನಗೆ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಇಲ್ಲೇ ಕರ್ಕೊಂಬಂದು ಬಿಟ್ಟಿದ್ದೀನಿ. ಚೆನ್ನಾಗಿ ನೋಡ್ಕೊತಿದ್ದಾರೆ. ಒಂದು ವರ್ಷ 5 ತಿಂಗಳಾಯಿತು ಕರೆಕ್ಟಾಗಿ. ಇವತ್ತು 29ನೇ ತಾರೀಕು. ಚೆನ್ನಾಗಿ ನೋಡ್ಕೊತಿದ್ದಾರೆ. ನಾವು ಪ್ರತಿ ವಾರ ಬಂದು ನೋಡ್ಕೊಂಡು ಹೋಗ್ತೀವಿ, ಸಂಡೇ. ಇಷ್ಟು ದಿವಸ ನಮ್ಗೆ ಯಾವುದೇ ಥರದ ಏನೇ ತೊಂದರೆಗಳಾಗಿಲ್ಲ. ನನ್ನ ಮಗಳು ಚೆನ್ನಾಗಿದ್ದಾಳೆ, ನಮಗದೇ ಸಂತೋಷ. ಚೆನ್ನಾಗಿ ಕೇರ್ ಮಾಡ್ತಾರೆ. ಅವಳಿಗೆ ಏನು ಗೊತ್ತಾಗಲ್ಲ, ಊಟ ತಿಂಡಿ ಕೊಟ್ಟರೋ ಬಿಟ್ಟರು ಅಂತ ಹೇಳೋಕ್ಕೆ ಸಹ ಗೊತ್ತಾಗ ಬಾಯಿ ಬರೋಲ್ಲ. ಆದರೂ ಅವಳಷ್ಟಕ್ಕೆ ಅವಳು ಆರಾಮಾಗಿದ್ದಾಳೆ. ಇಲ್ಲಿರೋಂಥ ಸಿಸ್ಟರ್ಸ್ ಸಹ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ಡಾಕ್ಟರ್ಸು ಬರ್ತಾರೆ, ವಿಸಿಟಿಂಗ್ ಡಾಕ್ಟರ್ಸು ಕೇರ್ ತೊಗೊತಾರೆ. ಇಲ್ಲಿ ಇನ್ಚಾರ್ಜ್ ಇರೋಂಥ ಮೇಡಮ್ ಅಂತೂ ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಕೇರ್ ತಗೊಳೋದ್ರಿಂದ ನಮಗೂ ಒಂಥರ ಸಂತೋಷ ಇದೆ. ನಮ್ಮಲ್ಲಿ ಯಾವ ಥರ ಪೇಷಂಟ್ಸ್ ಬರ್ತಾರಂತ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇವರು ಅಕ್ಕವ ಅಂತ 70 years old. ಇವ್ರಿಗೆ ಜಸ್ಟ್ ಕರ್ಕೊಂಡು ಬಂದು ಎಂಥ ರಿಪೋರ್ಟ್ಸ್ ಇಲ್ಲ, ನೋ ಮೆಡಿಕಲ್ ಹಿಸ್ಟ್ರಿ ವಾಸ್ ಅವೈಲಬಲ್. ಇವ್ರು ಬಂದಾಗ ಎಂಥದ್ದು ಕೊಟ್ಟಿಲ್ಲ, ಜಸ್ಟ್ ಬಂದು ಓಲ್ಡ್ ಏಜ್ ಹೋಮ್ಗೆ ಸೇರಿಸಿ ಹೋಗಿದ್ದಾರೆ ಅಷ್ಟೇ. ಆ್ಯಂಡ್ ಅವ್ರಿಗೆ ಪ್ರಾಬ್ಲಮ್ ಇದ್ದಿದ್ದು ಒಂದು ಫುಲ್ ಅವ್ರದ್ದು ಟೋ ಬಿದ್ದೋಗಿದೆ. ಅವ್ರಿಗೆ ಯಾವ ಥರ ಅಂತ ಗೊತ್ತಿಲ್ಲ, ಫುಲ್ ಇದು ಟೋ ಬಿದ್ದೋಗಿದೆ, ಯಾವ ರೀಸನ್ ಎಂಥದ್ದು ಗೊತ್ತಿಲ್ಲ. ಇಲ್ಲಿ ಬಂದ ಮೇಲೆ ನಾವು ನೋಡಿದ ಮೇಲೆ ಅವ್ರಿಗೆ ಹೈ ಶುಗರ್ ಲೆವೆಲ್, ನಿಯರ್ಲಿ 470 ಶುಗರ್ ಲೆವೆಲ್ ಇತ್ತು. ಆ್ಯಂಡ್ ಅದು ಒಂದು ಡಯಾಬೆಟಿಕ್ ಫುಟ್ ಆಗಿ, ಗ್ಯಾಂಗ್ರೀನ್ ಆಗಿ ಅದು ಬಿದ್ದಿದೆ. ಆ್ಯಂಡ್ ಆಫ್ಟರ್ ಟ್ರೀಟ್ಮೆಂಟ್ ಈಗ ಇಲ್ಲಿ ಬಂದಮೇಲೆ ನಾವು ಇಲ್ಲಿ ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ಇವ್ರಿಗೆ ಇದೂ ನಡೆಯೋಕ್ಕೂ ಆಗ್ತಾ ಇರಲಿಲ್ಲ. ಆ್ಯಂಡ್ ಫುಲ್ ಎಲ್ಲ ಸೋರ್ತಾ ಇತ್ತು, ಎಲ್ಲ ಕಾಲೆಲ್ಲ ಇಷ್ಟು ದೊಡ್ಡದಾಗಿ ಊತ, ಅದು ಎಡಿಮಾ ಅಂತ ಅದೆಲ್ಲ ಆಗಿಬಿಟ್ಟು ಫುಲ್ಲಿ ಹೈಲಿ ಇನ್ಫೆಕ್ಟೆಡ್ ಆಗಿ ಬಂದರು. ಇಲ್ಲಿ ಬಂದಮೇಲೆ ಅವ್ರದ್ದೆಲ್ಲ ಜನರಲ್ ಕಂಡೀಷನ್ ಫುಲ್ಲಿ ಇಂಪ್ರೂವ್ಡ್. ಆ್ಯಂಡ್ ಅವ್ರದ್ದು ಇದು ಆಟೋ ಆಂಪ್ಯುಟೇಷನ್ ಅಂತೀವಿ. ಗ್ಯಾಂಗ್ರೀನ್ ಆದರೆ ಅದು ಆಪ್ರೇಟ್ ಮಾಡ್ತಾರೆ, ಬಟ್ ಇದು ಆಟೋ ಆಂಪ್ಯುಟೇಷನ್ ಅದಾಗೆ ಬಿದ್ದಿರೋದು. ಸೊ ನಾವು ಬಂದು ಇಲ್ಲಿ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ಶುಗರ್ ಲೆವೆಲ್ ಇಸ್ ವೆಲ್ ಅಂಡರ್ ಕಂಟ್ರೋಲ್ ಆ್ಯಂಡ್ ಅವ್ರದ್ದು wound also has become very healthy, healing very well. ಏನಗಿದೆ, ಏನಿಗೆ ಬಂದ್ರಿ? ಅದೇ ಕಾಲಿನಲ್ಲೂ ಅಷ್ಟೇ. ಈಗ ಹೆಂಗೆ ನಡೀತೀರಾ, ಓಡ್ತೀರಲ್ಲ? ನಡೀತೀನಿ ನಡೀತೀನಿ ನಡೀತೀನಿ, ಬೇರೆಲ್ಲ ಊಟ ಮಾಡ್ತೀನಿ. ಹಾಂ, ಏನೇನು ಊಟ ಮಾಡ್ತೀರಾ? ಎಲ್ಲ ಉಂಟು, ಮುದ್ದೆ, ಬೆಳಿಗ್ಗೆದು. ಈಗ ನಿಮ್ಮ ಮೈ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ ಮ್ಯಾಮ್, ಈಗ ಮೀದ್ದೀನಿ, ಚೆನ್ನಾಗಿದೆ. ನಡಿಯೋಕ್ಕೆ ಸುಲಭ ಇದೆ? ನಡಿಯೋಕ್ಕೆ ಆಗ್ಬೋದು, ನಡಿಬೇಕು. ಸರಿಯಾಗಿ ರೋಗಿಗಳಿಗೆ ಔಷಧಿ, ರಕ್ತದೊತ್ತಡ ಪರೀಕ್ಷೆ ಇತ್ಯಾದಿಗಳನ್ನು ವೈದ್ಯರ ನಿರ್ದೇಶನದ ಮೇರೆಗೆ ದಾದಿಯರೇ ಸದಾಕಾಲ ನಿರ್ವಹಿಸುತ್ತಾರೆ. ಹಿ ಈಸ್ ಬೀಂಗ್ ಗಿವನ್ ಗುಡ್ ಸರ್ವಿಸಲ್ಲಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಔಷಧಿ ಎಲ್ಲ ಟೈಮ್ ಟೇಬಲ್ ಕೊಡೋದು, ಅವ್ರ ಹತ್ರ ಯಾವಾಗಲೂ ಒಬ್ಬರು ಇರಬೇಕು ಜೊತೆಗೆ ಮಾತಾಡಲಿಕ್ಕೆ. ಸೊ ಆ ಫೆಸಿಲಿಟಿ ಎಲ್ಲ ಇದಿದೆ, ತುಂಬ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ. ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ರೆಕಮೆಂಡ್ ದಿಸ್ ಫೆಸಿಲಿಟಿ ಫಾರ್ ಎನಿ ಪರ್ಸನ್ ಯಾರಿಗೆ ಹೂ ನೀಡ್ಸ್ ಹೆಲ್ತ್ ಕೇರ್ ಅಲಾಂಗ್ ವಿತ್ ನರ್ಸಿಂಗ್. ಇಲ್ಲಿ ದಿ ಕ್ಯಾನ್ ಆಲ್ವೇಸ್ ಬ್ರಿಂಗ್ ದಮ್ ಓವರ್ ಇಯರ್. ಬಂದಾಗ ಹೇಗಿತ್ತು, ಇವಾಗ ಹೆಂಗಿದ್ದೀರಾ, ಎಲ್ಲಿ ಚೆನ್ನಾಗಿದ್ದೀರಾ ಅಲ್ವಾ? ಈಗ ಒಂದು 10 ಡೇಸ್ ಆಗಿದೆ ಮಾತ್ರ. ಈಗ ಅವ್ರಿಗೆ ಫಿಸಿಯೋಥೆರಪಿ ಎಕ್ಸರ್ಸೈಸ್ ಎಲ್ಲ ಕೊಡ್ತಾರೆ. ರೈಸ್ ಟು ಬಂದ ನಮ್ಮನೆ ಕರ್ಕೊಂಡು ಸರ್ ಇಲ್ಲಿ ಮನೆಗೆ ಬಂದಿದ್ದೀನಿ. ಬಿಫೋರ್ 26 ಇಯರ್ಸಿಂದ ನಾವು ಫ್ರೆಂಡ್ಸ್ ಆಗಿದ್ದೀವಿ. ಅವರು ಸಡನ್ನಾಗಿ ಒಬ್ಬರ ಮನೆಯಲ್ಲಿ ಅಡುಗೆ ಕೆಲಸ ಮಾಡಬೇಕಿದ್ರೆ ಬಿದ್ದುಬಿಟ್ಟು ಸ್ಟ್ರೋಕ್ ಥರ ಆಗಿದೆ, ಕಾಲು ಕೈಯೆಲ್ಲ ಆಗಿ ಬಾಯಿ ತುಂಬಾ ಇದಾಗಿತ್ತು. ಆಮೇಲೆ ನಿಮ್ಮಾನ್ಸಕ್ಕೆ ಕರ್ಕೊಂಡೋದ್ವಿ, ಅಲ್ಲಿಂದ ಭಾರತಿ ನರ್ಸಿಂಗ್ ಹೋಮಲ್ಲಿ ಮಾಡಿದ್ವಿ. ಆವಾಗ ವಾರ್ಡ್ಗೆ ಹಾಕ್ತೀವಿ ಅಂದರು. ಸೊ ವಾರ್ಡ್ಗೆ ಹಾಕಿದ್ರೆ ನೋಡ್ಕೊಳೋರು ಯಾರೂ ಇಲ್ಲ, ಅದರಿಂದ ನಾವು ಯೋಚನೆ ಮಾಡಿದ್ವಿ ಎಲ್ಲಾದರೂ ಒಂದು ಕಡೆ ಒಳ್ಳೆ ಜಾಗದಲ್ಲಿ ಸೇರ್ಸೋಣ ಅಂತ. ಇದನ್ನ ನಾನು ಒಂದು ದಿನ ಟಿ ವಿಲಿ ನೋಡಿದ್ದೆ, ಆ್ಯಡ್ ಐಡಿಯಾ ಬಂತು ಚೆನ್ನಾಗಿರ್ಬೋದು ಅಂತ. ತಗೊಂಡು ಬಂದು ತಕ್ಷಣ ಇಲ್ಲಿ ಸೇರಿಸಿದ್ವಿ, ವಾರ್ಡ್ಗೆ ಹಾಕಿಲ್ಲ ನಾವು, ಡೈರೆಕ್ಟ್ ಇಲ್ಲಿಗೆ ತಗೊಂಡು ಬಂದು ಪಾಪ ಸೇರಿಸಿದ್ದು. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇದು ಇಲ್ಲಿಗೆ ಬಂದು ಇವತ್ತಿಗೆ 3 ವೀಕ್ಸ್ ಅಷ್ಟೇ ಆಗಿರೋದು. ತುಂಬಾ ಇಂಪ್ರೂವ್ ಆಗಿದ್ದಾರೆ. ಮಾತಂತೂ ನಾವು ಬರಲ್ಲ ಇನ್ನು ಅಂದ್ಕೊಬಿಟ್ಟಿದ್ವಿ, ಮಾತು ಬರಲ್ಲ, ಇವರು ಇರೋದೇ ಇಲ್ಲ ಅಂದ್ಬಿಟ್ಟಿದ್ದಾರೆ. ಚಾನ್ಸೇ ಎಲ್ಲರೂ ಹೇಳಿಬಿಟ್ರು ಕೈ ಬಿಟ್ಬಿಡಿ ಇವ್ರು ಇರಲ್ಲ ಅಂತ. ನಾನೊಂದು ನಂಬಿಕೆ ಮೇಲೆ ತಂದು ಇಲ್ಲಿ ಬಿಟ್ಟಿದ್ದಕ್ಕೂ ತುಂಬಾ ನೋಡ್ತಾಯಿದ್ರೆ ಖುಷಿ ಆಗ್ತಾಯಿದೆ. ನಮ್ಮ ಮನೆಯಲ್ಲಿ ಇಟ್ಕೊಂಡ್ರು ಎಲ್ಲಿಟ್ಕೊಂಡ್ರು ನಾವು ಈ ಥರ ಕೇರ್ ತಗೊಳಕ್ಕೆ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಟೈಮ್ ಟು ಟೈಮ್ ನಾವು ಮೇಂಟೈನ್ ಮಾಡಬೇಕು ಅವ್ರನ್ನ. ತುಂಬಾ ಸಂತೋಷ ಆಗಿದೆ ಈ ಥರ ಇದು ಮಾಡಿರೋದು. ಆರೋಗ್ಯಧಾಮಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಇದು ಕೆಲಸ ಮಾಡೋರಾಗಲೂ ಇವರು ಕೆಳಗಡೆ ಬಿದ್ದು ಸ್ವಲ್ಪ ತಲೆಯಲ್ಲಿ ಏಟಾಗಿದೆ. ನಾವು ನಿಮಾನ್ಸಲ್ಲಿ ಸೇರಿಸಿ ಮತ್ತು ಅಲ್ಲಿ ಪರಿಸ್ಥಿತಿ ಆಗಲ್ಲ, ನೀವು ಕರ್ಕೊಂಡೋಗಿ ನಂದು ವಿಚಾರಕ್ಕೆ ಬಂದಮೇಲೆ ಮತ್ತು ಇವ್ರಿಗೆ ಯಾರೂ ಇಲ್ಲ, ನಾವೊಂದು ಫ್ರೆಂಡ್ಸ್ ಥರ ಅವ್ರು ನೋಡ್ಕೊತಾ ಇದ್ದೀವಿ. ಆ ಒಂದು ಉದ್ದೇಶಕ್ಕೂ ನಾವು ಒಂದು ಕಡೆ ಯಾರೋ ಕೇಳೋದಕ್ಕೂ ಇಲ್ಲಿ ಆರೋಗ್ಯಧಾಮದಲ್ಲಿ ಚೆನ್ನಾಗಿ ನೋಡ್ಕೊತಾರೆ. ಮತ್ತು ನರ್ಸಿಂಗ್ ಕೇರೆಲ್ಲ ಇದೆ ಅಂದ್ಬಿಟ್ಟು ಒಂದು ವಿಚಾರಕ್ಕೆ ಬಂದಮೇಲೆ ನಾವು ಇಲ್ಲಿ ಕರ್ಕೊಂಬಂದ್ವಿ. ಬರೋವಾಗಲೂ ತುಂಬಾ ಕ್ರಿಟಿಕಲ್ ಪೊಸಿಷನ್ ಇದೆ. ಈಗ ಇವ್ರು ಬಂದು ಇಲ್ಲಿ ಒಂದು 20 ದಿವಸ ಮೇಲೆ ಆಗಿದೆ, ಒಂದು ತಿಂಗಳಾಗಿಲ್ಲ. ಇವಾಗ ಸ್ವಲ್ಪ ಬಾಯಿಂದ ಮಾತು ಮತ್ತು ಎಲ್ಲ ಊಟ ಮಾಡೋವಂಥ ಶಕ್ತಿನೂ ಈಗ ಬಂದಿದೆ. ನಮಗೂ ತುಂಬ ಸಂತೋಷ ಆಗ್ತಾಯಿದೆ. ಮತ್ತು ಇಲ್ಲೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಮತ್ತು ಇಲ್ಲಿನ ಪರಿಸ್ಥಿತಿ ಮತ್ತು ಹಣದ ವಿಚಾರ ಕೊಟ್ಟರು ಕೂಡ ಇಂಥದ್ದು ನೋಡ್ಕೊಳ್ಳೋದು ತುಂಬ ಕಷ್ಟ. ಬಟ್ಟು ಇಲ್ಲಿ ಇಷ್ಟು ಕೇರ್ ತೊಗೊತಾ ಇದ್ದಾರೆ. ಆದ್ದರಿಂದ ನಾವು ಇಲ್ಲಿ ಆರೋಗ್ಯಧಾಮ ಸೇರಿಸಿದ್ದೀವಿ. ನಾವು ಪ್ರತಿ ಒಂದು ಸಂಡೇನೂ ಬಂದು ಅವರು ನೋಡಿಕೊಂಡು ಮಾತಾಡಿಸ್ಕೊಂಡು ಹೋಗ್ತಾಯಿದ್ದೀವಿ. ಇದು ನವಚೈತನ್ಯ ಏಜ್ ಹೋಲ್ಡ್ ಹೋಮ್ ಅಂತ. ಇಲ್ಲಿ ತುಂಬ ಜನ ಪೇಷಂಟ್ಸ್ ಬರ್ತಾರೆ, ತುಂಬ ಒಬ್ಬ ಕ್ರಿಟಿಕಲ್ ಇರೋ ಪೇಷಂಟ್ಸ್ ಎಲ್ಲ ಬಂದು ಇಲ್ಲಿ ನಾವು ನೋಡ್ಕೊಳ್ಳೋ ನಾವು ಸೇವೆಯಿಂದ ಅವರು ತುಂಬ ಚೆನ್ನಾಗಿ ಹಾಗೂ ಇಲ್ಲಿಂದ ಹಾಗೆ ಹೋಗ್ತಾರೆ. ಇಲ್ಲಿ ನರ್ಸುಗಳು ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಇಲ್ಲಿ ನಮಗೂ ಅಷ್ಟೇ ತುಂಬ ಸೇಫ್ಟಿ ಇದೆ. ಹೆಣ್ಮಕ್ಳು ಬೇರೆ ಕಡೆ ಹೋದರೆ ಅಷ್ಟೊಂದು ಸೇಫ್ಟಿ ಇರಲ್ಲ, ಇಲ್ಲೆಲ್ಲ ಸೇಫ್ಟಿ ಇದೆ. ಮೇಡಮ್ ಅವರು ಆಫೀಸ್ ಕಡೆ ಅವರು ಏನಾದರೂ ನಮಗೆ ಪ್ರಾಬ್ಲಮ್ಸ್ ಬಂದರೆ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ. ಬಟ್ ಪೇಷಂಟ್ಸು ಅವರು ಬಂದಾಗ ಇಲ್ಲಿ ಸ್ವಲ್ಪ ಭಯ ಪಡ್ತಾರೆ, ಹೇಗಿರುತ್ತೆ ಏನೋ ನಮ್ಮ ಚೆನ್ನಾಗಿ ನೋಡ್ಕೊತಾರೆ ಇಲ್ವೋ, ಮನೆಯಿಂದ ಬಂದು ಅಲ್ಲಿ ಅವ್ರನ್ನ ಬಿಟ್ಟು ಬರ್ತಾರೆ ಇಲ್ಲಿ ಚೆನ್ನಾಗಿ ನೋಡ್ಕೊತಾರೋ ಇಲ್ವೋ ಅಂತ ಒಂಥರ ಭಯ ಇರುತ್ತೆ. ನಾವು ಅವ್ರಿಗೆ ಯಾವ ಥರ ಚೆನ್ನಾಗಿ ನೋಡ್ಕೊತೀವಿ ಆ ಥರ ನಮಗೆ ಒಂಥರ ಚಿಕ್ಕ ಮಗು ಥರ ನಾವು ಅವ್ರಿಗೆ ಪ್ರೀತಿಯನ್ನು ಕೊಟ್ಟರೆ ಅವರು ನಮಗೆ ಹೊಂದಾಣಿಕೆ ಆಗುತ್ತೆ. ಅವರು ಆ ಥರ ನಾವು ಪ್ರೀತಿನ ಕೊಡೋದ್ರಿಂದ ಅವರು ಸ್ವಲ್ಪ ಭಯ ಅನ್ನೋದು ಹೋಗುತ್ತೆ. ಆ ಥರ ಸ್ವಲ್ಪ ಅವ್ರಿಗಿರೋ ಕಾಯಿಲೆ ಎಲ್ಲ ವಾಸಿ ಆಗುತ್ತೆ. ಇಲ್ಲಿರೋ ನರ್ಸುಗಳು ಅಷ್ಟೇ, ಅವ್ರಿಗೆ ಏನೇ ಆಗಲಿ ಅಂತ ಪ್ರಾಬ್ಲಮ್ಮೇ ಆಗಲಿ ನಾವು ಅವ್ರಿಗೆ ಧೈರ್ಯ ಕೊಡೋಕ್ಕೆ ನಾವಿದ್ದೀವಿ. ನಾವೆಲ್ಲ ಸೇವೆ ಮಾಡ್ತೀವಿ, ಅವರಿಗೆ ಊಟ ಕೊಡ್ತೀವಿ. ಇಲ್ಲಿ 150 ಜನ ಸ್ಟಾಫ್ಗಳಿದ್ದಾರೆ. ಡಾಕ್ಟರ್ ನಂದಿನಿ ಅಂತ ಹೇಳಿ ಫಿಸಿಷಿಯನ್, ಅವರು ಫಿಸಿಷಿಯನ್ ಆಗಿ ಡಾಕ್ಟರ್ ನಂದಿನಿ ಅಂತ ಇದ್ದಾರೆ. ಸೈಕಾಟ್ರಿಕ್ ಡಾಕ್ಟರ್ ಆಗಿ ಡಾಕ್ಟರ್ ಸತ್ತರ್ ಅಂತ ಬರ್ತಾರೆ ವೈದೇಹಿ ಮೆಡಿಕಲ್ ಕಾಲೇಜಿಂದ. ಇನ್ನು ಕೆಲವು ಡೆಂಟಿಸ್ಟ್ ಆಗಲಿ ಮತ್ತೊಂದಾಗಲಿ ಕೆಲವೊಂದು ಹಾಸ್ಪಿಟ್ಲ್ಗಳಿಗೆ ಕಾಲ್ ಮಾಡಿ ಅವರು ಬಂದು ನೋಡ್ಕೊಂಡು ಹೋಗ್ತಾರೆ. ಬಟ್ ಇನ್ನು ಸ್ಟಾಫ್ಗಳು ಅವರು ಎಲ್ಲ ಕಡೆಯಿಂದ ಅಂತ ಬಂದಿರೋ ಅಂಥ ಹೆಣ್ಮಕ್ಳಿದ್ದಾರೆ ಇಲ್ಲಿ. ಅವ್ರಿಗೆ ಊಟ ಆಗಲಿ, ಊಟದ ಫೆಸಿಲಿಟೀಸ್ ಆಗಲಿ, ರೂಮ್ಸ್ ಫೆಸಿಲಿಟೀಸ್ ಆಗಲಿ ಎಲ್ಲ ಥರ ಕೊಟ್ಟು ಸೇಫ್ಟಿ ಸೆಕ್ಯೂರಿಟಿಯಿಂದ ಕೊಟ್ಟು ಅವರನ್ನು ನೋಡ್ಕೊಳ್ತಾ ಇದ್ವಿ. ಯಾವುದೇ ಥರ ತೊಂದರೆ ತಾಪತ್ರೆಗಳು ಇಲ್ಲ ಇಲ್ಲಿ. ಇಲ್ಲಿ ಇನ್ನೂ ಒಂದು ಏನು ಅಂತಂದರೆ ಇಲ್ಲಿ ಯಾವ್ಯಾವುದೋ ಥರ ಕೇಸ್ಗಳು ಬರುತ್ತೆ. ಮೆಂಟಲಿ ಪ್ರಾಬ್ಲಮ್ ಇರ್ಬೋದು, ತುಂಬ ಮೆಂಟಲ್ ಪೇಷಂಟ್ ಅಂತಲೇ ಹೇಳ್ಬೋದು. ಅವರು ಮನೆಯವರು ಇಲ್ಲಿ ಕರ್ಕೊಬಂದು ಬಿಡುವಾಗ ನಮಗೆ ನಿಜವಾದ ವಿಷಯ ಹೇಳಿರಲ್ಲ. ಅವರು ಹೇಳಿದ್ರೆ ಇವ್ರು ತಗೋತಾರೋ ಇಲ್ವೋ ಅನ್ನೋ ಒಂದು ಭಯದಿಂದ ಸುಮ್ಮನೆ ಸುಳ್ಳು ಹೇಳಿಬಿಟ್ಟು ಅಡ್ಮಿಟ್ ಮಾಡ್ತಾರೆ. ಆದರೆ ಅವ್ರನ್ನ ಅಡ್ಮಿಟ್ ಮಾಡಿಕೊಂಡು ಅವ್ರ ಜೊತೆ ಓಡಾಡುವಾಗಲೇ ನಮಗೆ ಗೊತ್ತಾಗೋದು ಇವರು ಯಾವ ಥರ ಪೇಷಂಟು, ಇವರು ಯಾವ ಥರ ಇದ್ದಾರೆ ಅನ್ನೋದು ನಮಗೆ ಒಂದಿನ ಎರಡು ದಿನ ಆದಮೇಲೆ ನಮಗೆ ಅವ್ರ ಬಗ್ಗೆ ಗೊತ್ತಾಗುತ್ತೆ. ಅವರು ಒಂದು ಹೊಡೆಯೋದಾಗಲಿ ಮತ್ತು ನಾವು ಹೇಳಿದಂಥ ಇದನ್ನು ಕೋಪ್ರೇಟ್ ಮಾಡೋದಾಗಲಿ ಯಾವುದೇ ಒಂದು ಸ್ಥಿತಿಯಲ್ಲಿರೋದಿಲ್ಲ. ಅಂಥವ್ರನ್ನ ನಮ್ಮ ನರ್ಸ್ಗಳು ಅವ್ರನ್ನೆಲ್ಲ ಅವರ ಒಂದು ಪ್ರೀತಿಯಿಂದ ಅವ್ರ ಜೊತೆ ಹೊಂದಿಸ್ಕೊಂಡು ಅವ್ರನ್ನ ನೋಡಿಕೊಂಡು ಅವ್ರಿಗೆ ಪ್ರೀತಿಯಿಂದ ಮಾತಾಡಿಸಿ ಊಟ ಆಗಲಿ ತಿಂಡಿ ಆಗಲಿ, ಊಟ ಬೇಡ ತಿಂಡಿ ಬೇಡ ಅದು ಬೇಡ ಇದು ಬೇಡ ಅಂತ ಒಂದು ಬೇರೆ ಥರ ಇದು ಮಾಡ್ತಾಯಿರ್ತಾರೆ. ಅವ್ರನ್ನೆಲ್ಲ ಅವ್ರ ಜೊತೆ ಮಾತಾಡಿಕೊಂಡು ನಾವು ನಿಮ್ಮ ಮಕ್ಕಳು, ನಾವು ನಿಮ್ಮ ಮಕ್ಕಳ ಥರನೇ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಹೊಂದಿಸ್ಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಹುಷಾರಾಗಿ ಹೋಗೋವಂಥವ್ರು ತುಂಬ ಜನ ಇದ್ದಾರೆ. ಆದರೆ ಆ ಥರ ಪೇಷೆಂಟನ್ನು ನೋಡೋದು ಅಷ್ಟು ಸುಲಭನೂ ಅಲ್ಲ, ಅಷ್ಟು ಈಸಿಯಾಗೂ ಇಲ್ಲ. ಆದರೆ ಜನಗಳು ನಾವು ಹಾಗಿದ್ವಿ ನೀವು ಹೀಗಿದ್ವಿ ಅಂತೇಳಿ ಬಂದು ಮಾತಾಡೋದು ಸುಲಭ ಇದೆ. ಈ ಥರ ಪೇಷೆಂಟನ್ನು ಜೊತೆಲಿ ಇಟ್ಕೊಂಡು ಅವ್ರ ಜೊತೆ ಕೂತು ಅವ್ರ ಜೊತೆ ನಿಂತು ಆ ಪೇಷೆಂಟನ್ನು ಅಟೆಂಡ್ ಮಾಡಿದಾಗ್ಲೇ ಅವ್ರ ಬಗ್ಗೆ ಗೊತ್ತಾಗೋದು. ಇವರು 100% ಮೆಂಟಲಿ ಪ್ರಾಬ್ಲಮ್ ಇದೆ ಇವ್ರಿಗೆ, ಇವರನ್ನು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋದು ಅವ್ರನ್ನ 4-5 ದಿನ ಆದಮೇಲೆ ನಮಗೆ ಇವ್ರ ಬಗ್ಗೆ ಗೊತ್ತಾಗೋದು. ಸ್ಟಾಫ್ ಆಗಲಿ ಅವ್ರನ್ನ ತುಂಬ ಚೆನ್ನಾಗಿ ಅವರ ತಂದೆ ತಾಯಿ ಅಜ್ಜ ಅಜ್ಜಿ ಥರ ನೋಡಿಕೊಂಡು ಅವರಿಗೆ ಪ್ರೀತಿ ಕೊಟ್ಟು ಪ್ರೀತಿಯಿಂದ ನೋಡಿಕೊಂಡು ಅವ್ರನ್ನ ಹುಷಾರು ಮಾಡಿ ನೋಡ್ಕೊಳ್ತಾರೆ ನಮ್ಮ ಸ್ಟಾಫ್ಗಳು. ವೀಕ್ಷಕರೇ, KNC ಆರೋಗ್ಯಧಾಮ ರಿಹ್ಯಾಬಿಲಿಟೇಷನ್ ನರ್ಸಿಂಗ್ ಕೇರ್ ಸೆಂಟರ್ ದೇಶದ ಯಾವುದೇ ಸ್ಥಳದಿಂದ ಬಂದವರಾಗಿರಲಿ, ವಯೋಮಾನ ವರ್ಗದವರಾಗಿರಲಿ ನಿರಂತರವಾಗಿ ಸೇವೆ ಸಲ್ಲಿಸಲು ಸಿದ್ಧವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ KNC ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನರ್ಸಿಂಗ್ ರಿಹ್ಯಾಬಿಲಿಟೇಷನ್ ಮತ್ತು ವೃದ್ಧರ ಸೇವಾಶ್ರಮ, ಹೊರಮಾವು, ಗಾಂಧಿ ಸರ್ಕಲ್, ಬಾಣಸವಾಡಿ, ಬೆಂಗಳೂರು 43. ದೂರವಾಣಿ ಸಂಖ್ಯೆಗಳು 9483453099, 924242999994, 9448244695, 08065655555. ವೆಬ್ಸೈಟ್ ವಿಳಾಸ www.kncarogyadhama.com.